ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಗಂಧರ್ವ ಸೇನ ಪಾಠದ ಬಗ್ಗೆ ತಿಳ್ಕೊಂಡಿಲ್ವ? ಗಂಧರ್ವ ಸೇನ ಯಾರು, ನಮ್ಮ ಮಾತನಾಡುವಂತಹ ರೀತಿ ಯಾವ ರೀತಿ ಸಮಯಕ್ಕೆ ಸಂದರ್ಭಕ್ಕೆ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದ್ರ CW ನೀವು ಬರೆದು ನನಗೆ ಕಳಿಸ್ಬೇಕು, ಅರ್ಥ ಆಯ್ತಲ್ವಾ? ಈ ತರಗತಿಯಲ್ಲಿ ನಾವು ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನೋ ಪದ್ಯದ ಬಗ್ಗೆ ತಿಳ್ಕೋಣ. ಈ ಪದ್ಯದ ಲೇಖಕರು CM ಗೋವಿಂದರೆಡ್ಡಿ. ಕಾಲ 11/8/1958. ಸ್ಥಳ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಇಂತಹ ಮಾಲೂರು ಅನ್ನೋದು ಎಲ್ಲಿ ಬರುತ್ತೆ? ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಇಂತಹ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಇವರು ಸಹಾಯಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷವಾದ ಆಸಕ್ತಿ ಹೊಂದಿರೋದ್ರಿಂದ ಇವರು ಮಕ್ಕಳ ಬಗ್ಗೆ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಪ್ರಸ್ತುತ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. CM ಗೋವಿಂದರೆಡ್ಡಿಯವರ ಕಾಲ, ಕೃತಿ, ಸ್ಥಳಗಳನ್ನು ತಿಳಿಸಿ ಬರೆಯೋದಾದರೆ ನೀವೇನು ಬರೀಬೇಕು? ಫಸ್ಟು ಕವಿಯ ಹೆಸರನ್ನು ಬರಬೇಕು, ಕಾಲವನ್ನು ಬರೀಬೇಕು, ಸ್ಥಳವನ್ನು ಬರೀಬೇಕು, ಕೃತಿಗಳು ಬರಬೇಕು, ಮತ್ತು ಆಕಾರ ಗ್ರಂಥವನ್ನು ನೀವು ಬರೀಬೇಕು. ಪ್ರಸ್ತುತ CM ಗೋವಿಂದರೆಡ್ಡಿಯವರು ಕಾಲ 11/8/1958. ಸ್ಥಳ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ ಕೃತಿಗಳನ್ನು ರಚಿಸಿದ್ದಾರೆ. ಈ ಪ್ರಸ್ತುತ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪ್ರಸ್ತುತ ಕಾವ್ಯಭಾಗವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅರ್ಥ ಆಯ್ತಲ್ವಾ? CM ಗೋವಿಂದರೆಡ್ಡಿ ಅವರ ಕವಿ ಪರಿಚಯ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಇವರ ಕೃತಿಗಳನ್ನು ನಾವು ನೋಡೋದಾದರೆ ಮಕ್ಕಳ ಮಂದಾರ ಮತ್ತು ಬಣ್ಣದ ಚಿಟ್ಟೆ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಪ್ರಸ್ತುತ ಪದ್ಯಭಾಗವನ್ನು ಮಂಗಳ ಗೃಹದಲ್ಲಿ ಪುಟ್ಟಿ ಎಂಬ ಪದ್ಯಭಾಗವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅರ್ಥ ಆಯ್ತಲ್ಲ? ಗೋವಿಂದರೆಡ್ಡಿಯವರ ಕಾಲ ಕೃತಿ, ಅರ್ಥ ಆಯ್ತಲ್ವಾ? ಹಾಗಾದರೆ ನಾವು ಇಂತಹ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಬರೆದ ಪ್ರಶ್ನೆಗಳು ಹುಡ್ತಾವಲ್ವ? ನಾವೇನಾದರೂ ಒಂದು ಮಗು ಹಾವನ್ನ ನೋಡ್ತು ಅಂತಂದರೆ ಆ ಸಣ್ಣ ಮಗುವಿಗೆ ಹಾವು ಕಚ್ಚುತ್ತೆ ಹೋಗ್ಬೇಡ ಅಂದರೆ ಅದಕ್ಕೇನೋ ಒಂಥರ ಕ್ಯೂರಿಯಸ್ಟಿ, ಏನು ಮಾಡುತ್ತೆ ಹಾವು, ಏನು ಮಾಡುತ್ತೆ ಅನ್ನೋದು ಮನೋಭಾವನೆ ಮೂಡುತ್ತೆ, ಕುತೂಹಲ ಅನ್ನೋದು ಉಂಟಾಗುತ್ತಲ್ವಾ? ಇಂಥ ಹೊಸ ಕನಸುಗಳು ಏನಾಗ್ತವೆ, ಗೂಡನ್ನು ಕಟ್ಕೊಂಡಿರ್ತವೆ ಚಿಕ್ಕ ಮಕ್ಕಳಲ್ಲಿ. ಮಕ್ಕಳು ತಮ್ಮ ಕಲ್ಪನೆಯನ್ನು ನಿರ್ಜೀವ ವಸ್ತುಗಳೊಂದಿಗೆ ಮನ ಬಿಚ್ಚಿ ಮಾತಾಡಬಲ್ಲರು. ಅಪರಿಚಿತ ಸನ್ನಿವೇಶಗಳು ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದುಬಿಡ್ತವೆ. ಹೀಗಿರುವಾಗ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗೆರೆಗಳನ್ನು ಕಟ್ಟಿ ಮತ್ತು ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಈ ಮೂಲಕ ಆ ಮಕ್ಕಳಲ್ಲಿ ಅರಿವನ್ನು ಮೂಡಿಸೋದು, ಜಾಗೃತಿಯನ್ನು ಮೂಡಿಸೋದು ಈ ಪದ್ಯದ ಆಶಯವಾಗಿದೆ. ಅಂದರೆ ಕವಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ, ಇಂತಹ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಅನ್ನೋದು ಹುಟ್ಟುತ್ತವೆ. ಇಂತಹ ಪ್ರಶ್ನೆಗಳಿಗೆ ವಿವಿಧ ಕಲ್ಪನೆಗಳು ಅನ್ನೋದು ಕಾಣುತ್ತವೆ. ಇಂತಹ ಹೊಸ ಕನಸುಗಳು ಅನ್ನೋದು ಗೂಡು ಕಟ್ಕೊಳ್ತವೆ. ಅವು ತಮ್ಮ ಕಲ್ಪನೆಯಲ್ಲಿ ನಿರ್ಜೀವ ವಸ್ತುಗಳೊಂದಿಗೆ ಆ ಮಕ್ಕಳು ಏನು ಮಾಡ್ತಾರೆ, ಮಾತಾಡ್ಕೊಳ್ತಾ ಇರ್ತಾರಲ್ವ. ಇಂತಹ ಅಪರಿಚಿತ ಸನ್ನಿವೇಶಗಳು ಸಹ ಅವರ ಕನಸಲ್ಲಿ ಬಂದುಬಿಡ್ತವೆ. ಹೀಗಿರುವಾಗ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟೋದಕ್ಕೆ ಈ ಪದ್ಯವನ್ನು ಏನು ಮಾಡಿದೆ, ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ರಚನೆಯನ್ನು ಮಾಡಿದ್ದಾರೆ. ನೋಡಿಕೊಡ್ರಿ, ಪೊಯಮ್ ನೋಡಿಕೊಡ್ರಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ ಇದು ಕಷ್ಟ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನೆಗೆ ಹೆಚ್ಚಿನ ಹರುಷವ ತಂದಿತ್ತು. ಕೂಡಲೇ ಪುಟ್ಟಿ ಟಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದರು.
ಅಂದರೆ ಆಗಸ ಅಂದರೆ ಏನು, ಆಕಾಶ ಅಂತ ನಾವು ಕರಿತೀವಿ. ಇಂತಹ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋದು ಯಾರಿಗೆ ಇಷ್ಟ ಇರಲ್ಲಲ್ವಾ? ಪ್ರತಿಯೊಂದು ಮಗುವಿಗೂ ಕೂಡ ಒಂದು ಪಕ್ಷಿ ಹಾರಾಟವನ್ನು ಮಾಡ್ತಾ ಇದ್ದರೆ ಆ ಸಣ್ಣ ಮಗುವಿಗೂ ಕೂಡ ಏನನ್ಸುತ್ತೆ, ನಾವು ಕೂಡ ಹೀಗೆ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅಂತ ಅನಿಸುತ್ತಲ್ವಾ? ಈ ರೀತಿ ಇಲ್ಲೂ ಕೂಡ ಪುಟ್ಟಿಗೆ ಏನನ್ನಿಸ್ತು, ಆಗಸದಲ್ಲಿ ನಾನು ಕೂಡ ಹಾರಾಟವನ್ನು ಮಾಡಬೇಕು. ಆಗಸ ಅಂದರೆ ಆಕಾಶ, ಗಗನ ಅಂತ ನಾವು ಕರಿತೀವಿ. ಇಂಥ ಆಕಾಶದಲ್ಲಿ ನಾನು ಕೂಡ ಆಗಸದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನಿಸ್ತು. ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ಇಂಥ ಇದು ಆಗಸದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋದು ಪುಟ್ಟಿಗೆ ಬಹಳ ಇಷ್ಟ. ಆದರೆ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ, ಇದು ಕಷ್ಟ. ಇಲ್ಲ, ರೆಕ್ಕೆಗಳಿಲ್ಲದೆ ಹಾರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನಮಗೆ ಪಕ್ಷಿಗಳ ರೀತಿ ರೆಕ್ಕೆಗಳಿದೆಯಾ? ಇಲ್ಲಲ್ವಾ. ಹಾರಲು ಹೋದರೆ ಆಗದು ತೊಂದರೆ, ಇದು ಕಷ್ಟ. ಏನಾಗುತ್ತೆ, ಒಂದೇ ಸರಿ ನಾವು ಹಾರಾಟವನ್ನು ಮಾಡ್ತೀವಿ ಅಂತ ಮೇಲೆ ಕಾರಿದ ತಕ್ಷಣ ಏನು ಮಾಡ್ತೀವಿ, ಕೆಳಗೆ ದಬ್ಬಕ್ಕಂತ ಬೀಳ್ತೀವಲ್ವಾ? ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಏನಾಯಿತು, ಕನಸಿನಲ್ಲಿ ಪುಟ್ಟಿಗೆ ರೆಕ್ಕೆ ಬಂದುಬಿಡ್ತು. ಅಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ವಿಶ್ವಾಸ ತಂದಿತ್ತು. ಅಕ್ಕಿಗೆ ಹಾರಾಟವನ್ನು ಮಾಡೋ ಮನಸ್ಸಿಗೆ ಹೆಚ್ಚಿನ ಸಂತೋಷವನ್ನು ತಂದಿತ್ತು. ಹರುಷ ಅಂದರೆ ಸಂತೋಷವನ್ನು ತಂದಿತ್ತು. ಕೂಡಲೇ ಪುಟ್ಟಿ ಟನ್ನನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ತಕ್ಷಣ ಯಾವಾಗ ಅವಳಿಗೆ ರೆಕ್ಕೆ ಬಂತು, ಆಗ ಅವಳು ಏನು ಮಾಡಿದ್ಲು, ಆಕಾಶಕ್ಕೆ ಆಗಸದೊಡಲಿಗೆ ಹಾರಿದಳು. ಆಗ ಆಕಾಶ ಹತ್ರ ಜಿಗಿದ್ಬಿಟ್ಲು, ಹಾರ್ಬಿಟ್ಲು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದನು. ಅವಳಿಗೆ ಆಸೆ ಇತ್ತಲ್ವಾ, ಏನಂತ ಆಸೆ ಇತ್ತು, ನಾನು ಕೂಡ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತಲ್ವಾ. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದ್ಲು. ಏನನ್ನು ಸೇರಿದ್ಲು, ಚಂದ್ರನ ಮಡಿಲನ್ನು ಸೇರಿದ್ಲು. ಯಾವ ರೀತಿ ಅಂದರೆ, ಯಾವಾಗ ಅವಳಿಗೆ ರೆಕ್ಕೆಗಳು ಬಂದುಬಿಡ್ತೋ ಆಗ ಅಲ್ಲಿ ಏನು ಮಾಡಿದ್ಲು ಅವಳು, ಆಕಾಶಕ್ಕೆ ಹಾರ್ಬಿಟ್ಟು ಎಲ್ಲಿಗೋದ್ಲು, ಚಂದ್ರನ ಮಡಿಲನ್ನು ಸೇರಿಬಿಟ್ಲು. ಅರ್ಥ ಆಯ್ತಲ್ಲ ಮಕ್ಕಳೇ, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ಯಾರಿಗಿಷ್ಟ ಇರಲ್ಲಲ್ವಾ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು? ನಾವು ಫ್ಲೈಟ್ ಎಲ್ಲರೂ ಹೋಗ್ತಾಯಿದ್ರೆ ಹೊರಗೆ ಬಂದು ನೋಡ್ತೀವಲ್ವಾ ಫ್ಲೈಟ್. ಅಪ್ಪ, ನಾವು ಕೂಡ ಎಷ್ಟೊತ್ತಿಗೆ ವಿಮಾನದಲ್ಲಿ ಹಾರಾಟವನ್ನು ಮಾಡ್ತೀವಪ್ಪ. ಆಕಾಶದಲ್ಲೆಲ್ಲ ನಾವು ಹಾರಾಟ ಮಾಡ್ಬೋದು ಅಂತ ಅನಿಸುತ್ತಲ್ವ? ವಿಮಾನ ಒಂದು ಸೌಂಡ್ ಆದ ತಕ್ಷಣ ನಾವು ಏನು ಮಾಡ್ತೀವಿ, ನೋಡೋಕೆ ಬರ್ತೀವಲ್ವ ಹೊರಗೆ. ಇಂತಹ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ಆಗಸದಲ್ಲಿ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅಂತ ಪುಟ್ಟಿಗೆ ಬಹಳ ಇಷ್ಟ ಅನ್ನೋದಾಯಿತು. ನಮಗೂ ಕೂಡ ಇಷ್ಟ ಅಲ್ವಾ ಹಾರಾಟವನ್ನು ಮಾಡಬೇಕು ಅನ್ನೋದು? ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದು ತೊಂದರೆ, ಇದು ಕಷ್ಟ. ಆದರೆ ರೆಕ್ಕೆಗಳಿಲ್ಲದೆ ಹಾರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲಲ್ವಾ? ಆದರೆ ಇದು ಕಷ್ಟ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಯಾವಾಗ ಅವಳು ಆಸೆಯನ್ನು ಪಟ್ಟರೆ, ಆದರೆ ಅವಳೇ ಕೂಡ ಅಂದ್ಕೊಂಡ್ಲು, ಏನಪ್ಪ ಅಂದರೆ ಇದು ರೆಕ್ಕೆಗಳಿಲ್ಲದೆ ನಾನು ಹಾರಾಟವನ್ನು ಮಾಡೋದಕ್ಕೆ ಸಾಧ್ಯನಾ, ಏನು ಇದು ಬಹಳ ಕಷ್ಟ ಅಂತ ಅನ್ನಿಸ್ತಾ. ಆದರೆ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಏನು ಬಂತು, ಪುಟ್ಟಿಗೆ ಹಾರಾಟವನ್ನು ಮಾಡೋದಕ್ಕೆ. ಪಕ್ಷಿಗಳು ಯಾವ ರೀತಿ ತಮ್ಮ ಹಾರಾಟವನ್ನು ಮಾಡ್ತವೋ, ರೆಕ್ಕೆಗಳ ಸಹಾಯದಿಂದ ಹಾರಾಟವನ್ನು ಮಾಡ್ತವೋ, ಹಾಗೆ ಅಕ್ಕಿ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಇಂತಹ ಅಕ್ಕಿ ಹಾಗೆ ಹಾರುವ ಮನಸ್ಸಿತ್ತಲ್ವ, ನಾನು ಕೂಡ ಪಕ್ಷಿಯಂತೆ ಅಕ್ಕಿಯಂತೆ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ, ಅದು ಏನಾಯಿತು, ಈಗ ಅವಳಿಗೆ ರೆಕ್ಕೆ ಬಂದುಬಿಡ್ತು. ಅದು ಹೆಚ್ಚಿನ ಹರುಷವ ತಂದಿತ್ತು, ಹೆಚ್ಚಿನ ಸಂತೋಷವನ್ನು ತಂದಿತ್ತು. ಕೂಡಲೇ ಪುಟ್ಟಿ ಟಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಕೂಡಲೇ ಪುಟ್ಟಿ ಟಣ್ಣನೆ ಜಿಗಿದ್ಬಿಟ್ಲು. ಅವಳಿಗೆ ಆಸೆ ಇತ್ತಲ್ವಾ, ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ, ಅದಕ್ಕೆ ಅವಳು ಏನು ಮಾಡಿದ್ಲು, ಆಗಸದೊಡಲಿಗೆ ಸೇರಿದಳು. ಆಕಾಶಕ್ಕೆ ಅವಳು ಸೇರಿದ್ಲು, ಹಾರಿದ್ಲು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದ. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಅವಳೇನು ಸೇರಿದ್ಲು, ಚಂದ್ರನ ಮಡಿಲನ್ನು ಸೇರಿದಳು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕವಿ ಅಂದರೆ, ಒಂದು ಮಗುವಿನ ಬಯಕೆ ಇರುತ್ತೆ, ಮಗುವಿನ ಆಸೆ ಇರುತ್ತೆ, ಮಗುವಿಗೆ ಎಂತಹ ಮಕ್ಕಳ ಮನಸ್ಸಿನಲ್ಲಿ ಎಂತಹ ಕುತೂಹಲಭರಿತ ಪ್ರಶ್ನೆಗಳು ಮೂಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಪುಟ್ಟಿಗೆ ಯಾವ ರೀತಿ ಕನಸಿತ್ತು, ಅವಳಿಗೆ ಏನು ಕನಸಿತ್ತು,
ನಾನು ಕೂಡ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು, ಕನಸಿತ್ತಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಕವಿ, ಇವಳಿಗೇನು ಆಸೆ ಇದೆ, ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ರೆಕ್ಕೆಗಳಿಲ್ಲದೆ ಪಕ್ಷಿಗಳು ಏನು ಮಾಡ್ತವೆ, ತಮ್ಮ ರೆಕ್ಕೆಗಳ ಸಹಾಯದಿಂದ ಹಾರಾಟವನ್ನು ಮಾಡ್ತಾವಲ್ವ. ಪಕ್ಷಿಗಳಿಗೆ ರೆಕ್ಕೆಗಳಿಲ್ಲದಾಗಿದ್ದರೆ ಅವು ಹಾರಾಟವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಮಕ್ಕಳ? ಅಂದರೆ ಇಂತಹ ರೆಕ್ಕೆಗಳು ಅತ್ಯವಶ್ಯಕವಾಗಿ ಪಕ್ಷಿಗಳಿಗೆ ಬೇಕೇ ಬೇಕು ಅಲ್ವಾ. ನಾವು ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತಿರೋ ಸಂದರ್ಭದಲ್ಲಿ ಯಾವ್ದಾದ್ರು ಹಕ್ಕಿ ರೆಕ್ಕೆ ಮುರಿದು ಬಿದ್ದಿದ್ರೆ ಅದೇನು ಮಾಡ್ತಾ ಅಲ್ಲೇ ವಿಲ ವಿಲ ಬಿದ್ದು ಸಾಯುತ್ತಲ್ವ? ಯಾಕೆ ಅಂದರೆ ಅದಕ್ಕೆ ಅವಶ್ಯಕವಾಗಿ ರೆಕ್ಕೆಗಳು ಬೇಕೇ ಬೇಕು ಅಲ್ವಾ ಪಕ್ಷಿಗಳಿಗೆ. ಇಂತಹ ಅಂದರೆ ಯಾವ ರೀತಿ ಪಕ್ಷಿಗಳಿಗೆ ರೆಕ್ಕೆಗಳು ಆಕಾಶದಲ್ಲಿ ಹಾರಾಟವನ್ನು ಮಾಡೋದಕ್ಕೆ ಅವಶ್ಯಕವಾಗಿ ಬೇಕೋ ಅದೇ ರೀತಿಯಲ್ಲಿ ಪುಟ್ಟಿಗೇನು ಅವಳಿಗೂ ಕೂಡ ರೆಕ್ಕೆಗಳು ಬೇಕು ಅನ್ನೋ ಆಸೆ ಅನ್ನೋದು ಬರ್ತಾ ಇದೆ. ಆದರೆ ಅವಳಿಗೆ ಆಗಸದಲ್ಲಿ ಹಾರುವುದೆಂದರೆ ಅವಳು ಆಗಸದಲ್ಲಿ ಆಕಾಶದಲ್ಲಿ ನಾನು ಕೂಡ ಹಾರಾಟವನ್ನು ಮಾಡಬೇಕು ಅನ್ನೋದು ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ಪುಟಾಣಿ ಪುಟ್ಟಿಗೆ ಬಹಳ ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ರೆಕ್ಕೆಗಳಿಲ್ಲದೆ ಹಾರಾಟವನ್ನು ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಬಹಳ ನೋವು ಅನ್ನೋದು ಆಗುತ್ತಲ್ವಾ, ಕಷ್ಟ ಅನ್ನೋದಾಗುತ್ತೆ. ಆದರೆ ಇದು ಕಷ್ಟ. ಆದರೆ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಏನು ಬಂತು ಪುಟ್ಟಿಗೆ ರೆಕ್ಕೆ ಅನ್ನೋದು ಬಂತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಆಯುಷವ ತಂದಿತ್ತು. ಇಂತಹ ಪಕ್ಷಿಯಾಗಿ ನಾನು ಕೂಡ ಹಾರಾಟವನ್ನು ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಲ್ವಾ, ಯಾವಾಗ ರೆಕ್ಕೆಗಳು ಬಂತೋ ಆ ಮನಕ್ಕೆ ಹೆಚ್ಚಿನ ಆಯುಷವ ತಂದಿತ್ತು, ಅಂತಹ ಮನಸ್ಸಿಗೆ ಹೆಚ್ಚಿನ ಸಂತೋಷವನ್ನು ತಂದಿತ್ತು. ಕೂಡಲೇ ಪುಟ್ಟಿ ಟಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಕೂಡಲೇ ಪುಟ್ಟಿ ಯಾವಾಗ ಅವಳಿಗೆ ರೆಕ್ಕೆಗಳು ಬಂದುಬಿಡ್ತೋ ಆಗ ಅವಳು ಎಲ್ಲಿಗಾರಿದ್ಲು, ಆಗಸದೊಡಲಿನ ಆಕಾಶಕ್ಕೆ ಸೇರಿದ್ಲು. ಹಾರ್ಬಿಟ್ಲು ಆಕಾಶಕ್ಕೆ, ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಹಾರ್ಕೊಳ್ತಾ ತೇಲ್ಕೊತಾ ಹೋಗಿ ಅವಳು ಏನನ್ನು ಸೇರಿದ್ರು, ಚಂದ್ರನ ಮಡಿಲನ್ನು ಸೇರಿದ್ದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ತರಗತಿಯಲ್ಲಿ ನಾವು ಪುಟ್ಟಿಗೆ ಏನು ಆಸೆಯಾಗಿತ್ತು, ಕವಿ ಕಾವ್ಯ ಪರಿಚಯ ಸಿ ಎಂ ಗೋವಿಂದ ರೆಡ್ಡಿಯವರ ಕವಿ ಕಾಲ ಸ್ಥಳ ಕೃತಿಗಳನ್ನು ತಿಳ್ಕೊಂಡ್ವಿ. ಮತ್ತು ಪುಟ್ಟಿಗೆ ಏನು ಬಯಕೆ ಆಗಿತ್ತು, ಏನು ಆಸೆ ಆಗಿತ್ತು ಅಂದ್ರ ಬಗ್ಗೆ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ವಾ? ಅಂದರೆ ಇಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಏನಾಗಿರುತ್ತೆ, ಒಂದೊಂದು ಮನಸ್ಸಿನಲ್ಲಿ ಒಂದೊಂದು ಪ್ರಶ್ನೆಗಳು, ವಿವಿಧ ಪ್ರಶ್ನೆಗಳು ಮೂಡ್ತಾ ಇರ್ತಾವಲ್ವ. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಗೊತ್ತಾಗುತ್ತೆ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಲ್ವ. ಅದು ಏನು, ಇದು ಏನು, ಅದೇನು ಮಾಡುತ್ತೆ, ಇದೇನು ಮಾಡುತ್ತೆ ಅಂತ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರಲ್ವ. ನಾವೇ ಸಿಟ್ಟು ಬಂದು ಇದನ್ನೇ ಸಾಕು ಅಂತ ಜೋರು ಮಾಡ್ತೀವಲ್ವ. ಅಂದರೆ ಈ ರೀತಿ ಏನಾಗಿರುತ್ತೆ ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲಭರಿತ ಪ್ರಶ್ನೆಗಳನ್ನು ಮೂಡುತ್ತೆ. ಇಂತಹ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಉತ್ತರವನ್ನು ಕೊಡ್ತಾ ಹೋಗಬೇಕು. ಆ ಮಕ್ಕಳಿರುವಂತಹ ಕುತೂಹಲಗಳನ್ನು ನಾವೇನು ಮಾಡಬೇಕು, ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ಈ ಪದ್ಯದಲ್ಲೂ ಕೂಡ ಪುಟ್ಟಿಗೆ ಏನು, ನಾನು ಕೂಡ ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು, ಹಕ್ಕಿಗಳಂತೆ ನಾನು ಕೂಡ ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು. ಅವಳಿಗೆ ಏನಾಯಿತು, ಯಾವಾಗ ರೆಕ್ಕೆಗಳು ಬಂದುಬಿಡ್ತೋ ಆಗ ಅವಳು ಎಲ್ಲಿಗೋದ್ಲು, ಚಂದ್ರನ ಮಡಿಲನ್ನು ಸೇರಿಬಿಟ್ಲು. ಅರ್ಥಾಯ್ತಲ್ವ? ಮತ್ತು ನಾನು ಕವಿ ಕಾವ್ಯ ಪರಿಚಯವನ್ನು ಹೇಳ್ತೀನಿ. ಕವಿ ಕಾವ್ಯ ಪರಿಚಯ ನಾನು ಹೇಳಿದೆ, ಇಂತಹ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಕಾವ್ಯ ಭಾಗವನ್ನು ಬರೆದ ಲೇಖಕರು ಸಿ ಎಂ ಗೋವಿಂದ ರೆಡ್ಡಿ. ಕಾಲ 11/8/1958. ಸ್ಥಳ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ. ಪ್ರಸ್ತುತ ಕಾವ್ಯ ಭಾಗವನ್ನು ಮಕ್ಕಳ ಮಂದಾರ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿ. ನಿಮಗೆಲ್ಲರೂ ಗೋವಿಂದ ರೆಡ್ಡಿಯವರ ಕಾಲ ಸ್ಥಳ ಕೃತಿಗಳನ್ನು ಬರೀರಿ ಅಂದರೆ ಇಷ್ಟನ್ನ ಬರೀಬೇಕು. ಕವಿ ಸಿ ಎಂ ಗೋವಿಂದ ರೆಡ್ಡಿ. ಕಾಲ 11/8/1958. ಸ್ಥಳ ಚೆನ್ನಿಗರಾಯಪುರ. ಕೃತಿಗಳು ಮಕ್ಕಳ ಮಂದಾರ, ಬಣ್ಣದ ಚಿಟ್ಟೆ. ಮತ್ತು ಈ ಪ್ರಸ್ತುತ ಕಾವ್ಯ ಭಾಗವನ್ನು ಮಕ್ಕಳ ಮಂದಾರ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇಷ್ಟನ್ನು ಬರೀಬೇಕು. ಅಂದರೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ,
ಒಂದು ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಒಂದು ಕುತೂಹಲ ಬಾರಿದ ಪ್ರಶ್ನೆಗಳನ್ನು ಮೂಡ್ತಾ ಇರುತ್ತೆ. ಪ್ರತಿನಿತ್ಯ ನಾವು ನೋಡ್ಬೋದು, ನಮ್ಮ ಮನೇಲಿ ಮಕ್ಕಳಿದ್ದರೆ ಆ ಮಕ್ಕಳು ಎಷ್ಟು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರಲ್ವ, ಅಂತಹ ಕುತೂಹಲ ಬಾರಿದ ಪ್ರಶ್ನೆಗಳನ್ನು ಮೂಡ್ತಾ ಇರುತ್ತೆ. ಅಂತಹ ಮಕ್ಕಳು ಏನು ಮಾಡ್ತವೆ, ಆ ಕಲ್ಪನೆಗಳ ಜೊತೆಗೆ ಹೊಸ ಹೊಸ ಕನಸುಗಳನ್ನು ಕಟ್ಕೊಂಡು ಗೂಡು ಕಟ್ಕೊಳ್ತವೆ. ಅಂದರೆ ಆ ಮಕ್ಕಳಲ್ಲಿ ಯಾವಾಗ ಇಂಥ ಪ್ರಶ್ನೆಗಳು ಮೂಡ್ತವೋ ಆಗ ಏನಾಗುತ್ತೆ, ಆ ಮನಸ್ಸು ಆ ಕನಸುಗಳು ಅನ್ನೋದು ಅವುಗಳಲ್ಲಿ ಆ ಪ್ರಶ್ನೆಗಳ ಮೂಲಕ ಗೂಡು ಕಟ್ಟುವ ಪ್ರಯತ್ನವನ್ನು ಮಾಡುತ್ತೆ ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಯಾವ ರೀತಿ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಯಾಕಿ ಅವುಗಳನ್ನೇ ಮತ್ತೆ ಆ ಮಕ್ಕಳಿಗೆ ಹೆಚ್ಚು ನಾವು ಪ್ರೋತ್ಸಾಹಿಸಿದ್ದೆ ಆದರೆ ಅವುಗಳಲ್ಲಿ ಅಂದರೆ ಅರಿವು ಮೂಡಿಸೋದು ಈ ಪದ್ಯದ ಆಶಯ ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಆಕಾಶದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲಿಷ್ಟ, ಯಾರಿಗಿಷ್ಟ ಪುಟ್ಟಿಗೆ ಇಷ್ಟ, ಆಕಾಶದಲ್ಲಿ ಹಾರಾಟವನ್ನು ಮಾಡಬೇಕು ಅನ್ನೋದು ಪುಟ್ಟಿಗೆ ಬಹಳ ಇಷ್ಟ. ಆದರೆ ರೆಕ್ಕೆಗಳಿಲ್ಲದೆ ಹಾರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇಲ್ಲ ಅಲ್ವಾ. ಆದರೆ ರೆಕ್ಕೆಗಳಿಲ್ಲದೆ ಹಾರದು ಹೋದರೆ ಆಗದೇ ತೊಂದರೆ ಇದು ಕಷ್ಟ, ರೆಕ್ಕೆಗಳಿಲ್ಲದೆ ಹಾರಾಟವನ್ನು ಮಾಡೋದಕ್ಕೆ ತುಂಬ ಕಷ್ಟ ಅನ್ನೋದಾಗುತ್ತೇನೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಏನಾಯಿತು, ಪುಟ್ಟಿಗೆ ರೆಕ್ಕೆ ಬಂದ್ಬಿಡ್ತು. ಅವಳಿಗೆ ಆಸೆ ಇತ್ತಲ್ವ, ನನ್ನ ರೆಕ್ಕೆಗಳಿದ್ದರೆ ನಾನು ಹಾರಾಟವನ್ನು ಮಾಡಬೇಕು ಅನ್ನೋ ಆಸೆ ಇತ್ತಲ್ವ. ಹಕ್ಕಿಯ ಹಾಗೆ ಹಾರುವ ಮನೆಗೆ ಹೆಚ್ಚಿನ ಅರಿಶುವ ತಂದಿತು. ನಾನು ಕೂಡ ಪಕ್ಷಿಗೆ ಹಾಗೆ ಹಾರಾಟವನ್ನು ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡಿದ್ದಲ್ವಾ, ಅದು ಏನಾಗಿತ್ತು, ಅವಳಿಗೆ ಯಾವಾಗ ರೆಕ್ಕೆಗಳು ಬಂದ್ಬಿಡ್ತೋ ಅವಳಿಗೆ ಸಂತೋಷ ಅನ್ನೋದಾಯಿತು. ಕೂಡಲೇ ಪುಟ್ಟಿ ಟನ್ನನೆ ಜಿಗಿಸು ಆಕಾಶದೊಡಲಿಗೆ ಸಾರಿದಳು. ಕೂಡಲೇ ಪುಟ್ಟಿ ಟನ್ನನೆ ಜಿಗಿದ್ಬಿಟ್ಟು ಆಕಾಶದೊಡಲಿಗೆ ಸೇರಿದ್ದು ಆಕಾಶದೊಳಗೆ ಸೇರಿದ್ಲು. ಹಾರ್ಬಿಟ್ಲು ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದ್ಲು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಅವಳು ಏನನ್ನು ಸೇರಿದ್ಲು, ಚಂದ್ರನ ಮಡಿಲನ್ನು ಸೇರಿದ್ಲು. ಅಂದರೆ ನಾವೇನು ಮಾಡಬೇಕು, ಇಂತಹ ಮಕ್ಕಳಲ್ಲಿ ನಾವೇನು ಮಾಡಬೇಕು, ಅರಿವನ್ನು ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಈ ಪದ್ಯದಲ್ಲಿ ನಾವು ಕವಿ ಗೋವಿಂದ ರೆಡ್ಡಿಯವರ ಕಾಲ ಸ್ಥಳ ಕೃತಿಗಳನ್ನು ತಿಳ್ಕೊಂಡ್ವಿ. ಮತ್ತು ಅವಳು ಪುಟ್ಟಿ ಏನನ್ನು ಸೇರಿದ್ಲು, ಅವಳಿಗೆ ಏನು ಆಶೆ, ಏನು ಅರಿಶವ ತಂದಿತ್ತು, ಏನು ಸಂಭ್ರಮ ತಂದಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ವಾ. ಹೋಮ್ವರ್ಕ್ ಆಪರೇಟಿಂಗ್ ಬರೀತಾ ಇದ್ದಿರಲು ಹೋಮ್ವರ್ಕನ್ನು ಸೆಂಡ್ ಮಾಡೋಣ. ಹೋಮ್ವರ್ಕ್ ಏನಪ್ಪ ಅಂತಂದರೆ, ಈ ಪೊಯಮನ್ನು ನೀವು ನಂಗೆ 2 ಟೈಮ್ಸ್ ಬರೆದು ಅದನ್ನು ಕಣ್ಪಾಠ ಮಾಡಿ ನನಗೆ ಕಳಿಸ್ಬೇಕು. ಪೊಯಮನ್ನು 3 ಸ್ಟ್ಯಾಂಜನ್ನು ನನಗೆ ಹೇಳಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ. 3 ಪ್ಯಾರನ್ನು ನನಗೆ ಕಂಠಪಾಠ ಮಾಡಿ ಪೊಯಮನ್ನು ನೀವು ನನಗೆ ಕಳಿಸ್ಬೇಕು. CW ಗಂಧರ್ವ ಸೇನ ಅದ್ರ ಬಗ್ಗೆ ನನಗೆ ಯಾವುದು CW ಕೊಡಲ್ಲ, ನೀವೇ CW ಬರೆದು ನನಗೆ ಶೋ ಮಾಡಬೇಕು, ಅದನ್ನು ನನಗೆ ಕಳಿಸ್ಬೇಕು. ಅರ್ಥ ಆಯ್ತಲ್ವ. CW ಮತ್ತು ಕಾಪಿ ರೈಟಿಂಗ್ ಕಂಪಲ್ಸರಿ ಇರಬೇಕು. ಕಾಪಿ ರೈಟಿಂಗ್ ಡೈಲಿ ಬರಿತಾ ಇದ್ದೀರಲ್ವ, ಆ ಕಾಪಿ ರೈಟಿಂಗ್ನ ನನಗೆ ವೀಕ್ಲಿ 1 ಟೈಮ್ ನನಗೆ ಕಳಿಸ್ಬೇಕು. ಮತ್ತು ಹೋಮ್ವರ್ಕು ಇದನ್ನೇನು ಹೇಳಿದೆ, 3 ಸ್ಟ್ಯಾಂಜನ್ನ ನೀವು 2 ಟೈಮ್ಸ್ನ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕು ಈ ಇದನ್ನು ಕಣ್ಪಾಠ ಮಾಡಬೇಕು, ಮತ್ತು ಈ 3 ಸ್ಟ್ಯಾಂಜನ್ನ ನೀವು ಕಣ್ಪಾಠ ಮಾಡಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಲ್ವಾ. ಅಂದರೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಕ್ಕಳಲ್ಲಿ ನಾವು ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ. ಹೋಮ್ವರ್ಕ್ ಏನಪ್ಪ ಅಂದರೆ ಕಾಪಿ ರೈಟಿಂಗ್, ಮತ್ತು ಏನು ಅಂದರೆ ಈ 3 ಸ್ಟ್ಯಾಂಜನ್ನು ಕಂಠಪಾಠ ಮಾಡಬೇಕು, ಮತ್ತು ಈ 3 ಪ್ಯಾರನ್ನು ರೈಟ್ 2 ಟೈಮ್ಸ್. ಓಕೆ. ಹಂಗೆ CW ಶೋ ಮಾಡಬೇಕು. CW ನೀವೇ ಬರೀಬೇಕು. ಲೆಸನ್ ಅರ್ಥ ಆಗಿದೆ ಅಲ್ವಾ. CW ಕೂಡ ನೀವೇ ಬರೆದು ನನಗೆ ಶೋ. ನಾನು CW ನಾನು ಕೊಡಲ್ಲ, ನೀವೇ ಅಂದಿದ್ದನ್ನ ಬರೆದು ನನಗೆ ಸೆಂಡ್ ಮಾಡಬೇಕು. ಅರ್ಥ ಆಯ್ತಲ್ಲ. ಏನಾದ್ರು ಗೊತ್ತಾಗ್ತಂಗಿದ್ರೆ ನನಗೆ ಕೇಳಿ, ಆಯಿತಾ. ನಾನು ಹೇಳ್ತೀನಿ ಅದಕ್ಕೆ. ಓಕೆ ಓಕೆ ಸ್ಟೂಡೆಂಟ್ಸ್. ಓಕೆ ಬಾಯ್.